ದೇವೇಗೌಡರು ಕೋಮಡ ಹೇಳ್ತಾರೆ ನೀನೇನಾದರೂ ಸಭೆಗೆ ಹೋಗಿ ಉದ್ಘಾಟನೆ ಮಾಡಿದ್ರೆ ನಿನ್ನನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ನಿನ್ನ ಕಿತ್ತಾಕ್ತೀವಿ ಅಂತೇಳಿ ಅವರು ಹೇಳ್ತಾರೆ. ಎಂ ಪಿ ಪ್ರಕಾಶ್ ಮೂಲಕ ಫೋನ್ ಮಾಡಿ ಹೇಳಿಸ್ತಾರೆ. ಸಿದ್ದರಾಮಯ್ಯ ಹೇಳಿದ್ರು ನನಗೆ ಅಧಿಕಾರ ಮುಖ್ಯ ಅಲ್ಲ, ನನಗೆ ಈ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಜನರ ಭಾವನೆಗಳು ಮುಖ್ಯ ಅಂತೇಳಿ ನೀನೇನಾದ್ರು ಮಾಡ್ಕಪ್ಪ ಅಂತ ಹೇಳಿದ್ರು. ಆ ಸಮಾವೇಶನ ಉದ್ಘಾಟನೆ ಮಾಡಿ ಮಾತನಾಡಿ ಅವತ್ತೇನಾದರೂ ಅವರು ಅಧಿಕಾರ ಕಂಡುಕೊಂಡಿದ್ರೆ ಐದ ಸಮಾವೇಶ ಮಾಡ್ತಾ ಇರಲಿಲ್ಲ. ಇದನ್ನು ಹರಿಪ್ರಸಾದ್ ಅರ್ಥ ಮಾಡ್ಕೊಳ್ಬೇಕು. ಸಿದ್ದರಾಮಯ್ಯ ಶರಣಾರ್ಥಿ, ನಾನು ಬಸವರಾಜ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಮಾಜಿ ಪ್ರಧಾನಿ ದೇವೇಗೌಡರ ಮನಸ್ಥಿತಿ ಎಂಥದ್ದು ಅನ್ನುವಂತಹ ಸಂಗತಿಯ ಬಗ್ಗೆ ಸ್ಫೋಟಕ ಸತ್ಯವನ್ನು ಕಾಗಿನೆಲೆ ಗುರುಪೀಠದ ಶಾಖಾ ಮಠದ ಈಶ್ವರಾನಂದ ಸ್ವಾಮೀಜಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಅಣ್ಣ ತಮ್ಮನಂತಿರುವಂತಹ ಮತ್ತೊಂದು ಸಮುದಾಯದ ನಾಯಕನಿಗೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಬಿ ಕೆ ಹರಿಪ್ರಸಾದ್ ಅವರು ಮಾತಾಡ್ತಿರುವಂಥದ್ದು ಆ ಧಾಟಿ ತಪ್ಪು, ತಿದ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋ ಮೂಲಕ ಒಂದು ಸಂಗತಿಯನ್ನ ಹೇಳಿದ್ದಾರೆ. ನೋಡಿ, ತಳ ಸಮುದಾಯಗಳ ಸ್ವಾಮೀಜಿಗಳು ಕೂಡ ಅತ್ಯಂತ ತಾಳ್ಮೆ ಸಹನೆಯಿಂದ ಎಲ್ಲರನ್ನ ಒಗ್ಗೂಡಿಸುವಂತಹ ಪ್ರಯತ್ನ ಮಾಡ್ತಿದ್ದಾರಲ್ಲ. ನಾರಾಯಣ ಗುರುಗಳು ಹೇಳಿದ್ದು ಅದನ್ನೇ, ಶಿಕ್ಷಿತರಾಗಿ ಸಂಘಟಿತರಾಗಿ ಒಂದಾಗಿ ಅನ್ನೋ ಮಾತನ್ನ ಹೇಳಿದ್ರು. ಈಶ್ವರಾನಂದಪುರಿ ಶ್ರೀಗಳು ಕೂಡ ನಾರಾಯಣ ಗುರುಗಳ ಹಾದಿಯನ್ನೇ ಬಿ ಕೆ ಹರಿಪ್ರಸಾದ್ ಅವರಿಗೆ ಪಾಲಿಸಿ ನಾರಾಯಣ ಗುರುಗಳನ್ನು ನೆನಪು ಮಾಡಿಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕಾರಣ ಇಷ್ಟೇ, ಬಿ ಕೆ ಹರಿಪ್ರಸಾದ್ ಅಂದರೆ ಒಂದು ಗ್ರಾಮ ಪಂಚಾಯತಿಯನ್ನು ಗೆದ್ದಂತಹ ಒಂದು ಚರಿತ್ರೆ ಇಲ್ಲದಿರುವಂತಹ ಆ ನಾಯಕ ಸಿದ್ದರಾಮಯ್ಯ ಅವರನ್ನು ವಾಚಾಮಗೋಚರವಾಗಿ ವಾಗ್ದಾಳಿ ಮಾಡ್ತಿದ್ದಾರೆ. ಎರಡು ದಿನದಿಂದ ಸೈಲೆಂಟ್ ಆಗಿದ್ದಾರೆ. ಹಿಂದುಳಿದ ಅತಿ ಹಿಂದುಳಿದ ಸಮುದಾಯಗಳಿಗೆ ಅನ್ಯಾಯ ಆಗ್ತಿದೆ, ಸಾಮಾಜಿಕ ಅನ್ಯಾಯದ ಹಂಚಿಕೆ ಆಗ್ತಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಿದ್ರು. ಎಲ್ಲೊಂದು ಕಡೆ ಮಧು ಬಂಗಾರಪ್ಪ ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ತು, ನನಗೆ ಸಿಗಲಿಲ್ವಲ್ಲ ಅನ್ನುವಂತಹ ಹೊಟ್ಟೆಯವರಿಗೋ ಬೇಸರಕ್ಕೋ ಈರ್ಷೆಗೋ ಮಾತಾಡ್ತಿದ್ದಾರೆ. ಆದರೆ ಈಶ್ವರಾನಂದ ಪುರಿ ಶ್ರೀಗಳು ಹೇಳಿರುವಂತಹ ಮಾತಿದೆಯಲ್ಲ, ವಿಡಿಯೋದ ಆರಂಭಕ್ಕೂ ಮುನ್ನ ನೀವು ಕೇಳಿಸ್ಕೊಂಡ್ರಿ. 2005 ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ದೇವೇಗೌಡರು ಬೆದರಿಕೆಯನ್ನು ಹಾಕಿದ್ರಂತೆ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಸಮುದಾಯ ಏನಾದರೂ ಮಾಡಿದ್ರೆ ನಿಮ್ಮನ್ನ ಡಿ ಸಿ ಎಂ ಸ್ಥಾನದಿಂದ ಕಿತ್ತು ಬಿಸಾಕ್ತೀವಿ, ಅಷ್ಟೇ ಅಲ್ಲ, ಪಕ್ಷದಿಂದ ಹೊರಗಾಗ್ತೀವಿ, ಕುತ್ತಿಗೆ ಹಿಡಿದು ಆಚೆ ತಳ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ರು. ನೀವು ಡಿ ಸಿ ಎಂ ಪೋಸ್ಟ್ ಕಿತ್ಕೊಂಡೋದ್ರೂ ಪರವಾಗಿಲ್ಲ, ನನಗೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಏಳಿಗೆ ಬೇಕು, ಅವರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು, ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ಅಧಿಕಾರ ರುಚಿ ಸಿಕ್ಕಿಲ್ಲ ಅಂಥವರೆಲ್ಲರಿಗೂ ಕೂಡ ಅಧಿಕಾರ ಸಿಗಬೇಕು ಅನ್ನುವಂತಹ ಒಂದು ದೃಢ ಸಂಕಲ್ಪವನ್ನು ತಗೊಂಡಂತಹ ಸಿದ್ದರಾಮಯ್ಯ ಅವರು ಅಹಿಂದ ಸಮಾವೇಶ ಮಾಡಿದ್ರು. ಅದೇ ಕಾರಣಕ್ಕೆ ನೋಡಿ ದೇವೇಗೌಡರು ಸಿದ್ದರಾಮಯ್ಯ ಅವರನ್ನ ಡಿ ಸಿ ಎಂ ಪೋಸ್ಟಿಂದ ಕಿತ್ತು ಬಿಸಾಕಿದ್ರು. ಅಷ್ಟೇ ಅಲ್ಲ, ಕುತ್ತಿಗೆ ಹಿಡಿದು ಅಲ್ಪಸಂಖ್ಯಾತ ಹಿಂದುಳಿದ ದಲಿತರು ಎರಡೆರಡು ಸಲ ಯೋಚನೆ ಮಾಡಬೇಕು ಮತ್ತು ಅರ್ಥ ಮಾಡ್ಕೋಬೇಕು. ಜೆ ಡಿ ಎಸ್ನ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು ಸಿದ್ದರಾಮಯ್ಯ ಅವರನ್ನ ಅಕ್ಷರಶಃ ಕುತ್ತಿಗೆ ಹಿಡಿದು ಪಕ್ಷದಿಂದ ಹೊರಹಾಕಿದ್ರು. ಆ ಸಂಗತಿಯನ್ನು ಯಾರೂ ಹೇಳೋದಿಲ್ಲ. ದೇವೇಗೌಡರು ಬೆನ್ನು ಚೂರಿ ಹಾಕ್ಬಿಟ್ರು ಸಿದ್ದರಾಮಯ್ಯ ಅಂತಾರೆ. ವಾಸ್ತವ ಇದು, ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಸಿದ್ದರಾಮಯ್ಯ ಅವರನ್ನ. ಕಾರಣ ಏನು, ತಪ್ಪೇನು? ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾಗಿ ಮಾತಾಡಿದ್ದೇ ತಪ್ಪ? ಅಂದರೆ ದೇವೇಗೌಡರ ಪ್ರಕಾರ ಕೇವಲ ಒಕ್ಕಲಿಗ ಸಮಾಜದ ನಾಯಕರಷ್ಟೇ ರಾಜ್ಯವನ್ನು ಆಳಬೇಕು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಕುರಿ ಕಾಯೋರು, ದನ ಕಾಯೋರು, ಎಂಡಾಮದವರು, ಮತ್ತೊಬ್ಬರು, ಮಗದೊಬ್ಬರು, ಅವ್ರು ಯಾರಿಗೂ ಕೂಡ ಸಿ ಎಂ ಆಗುವಂತಹ ಅರ್ಹತೆಯೇ ಇಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ದೇವೇಗೌಡರು ಇದ್ದರು. ಅಂತಹ ಒಂದು ಸವಾಲನ್ನು ಸ್ವೀಕರಿಸಿದಂತಹ ಸಿದ್ದರಾಮಯ್ಯ ಅವರು ಇವತ್ತು ಬಹುಪಾಲು ಸಮುದಾಯಗಳಿಗೆ ನ್ಯಾಯ ಒದಗಿಸಿಕೊಟ್ಟು ಒಪ್ಪಾರ ಸಮಾಜಕ್ಕೆ ಮಿನಿಸ್ಟ್ರು ಮಾಡಿದರು, ಮತ್ತೊಂದು ಮಗದೊಂದು ಸಮುದಾಯಗಳಿಗೆ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ರು. ಆದರೂ ಬಿ ಕೆ ಹರಿಪ್ರಸಾದ್ ಅವರು, ಅವರೇನು ಮಾಸ್ ಲೀಡರ್ ಅಲ್ವೇ ಅಲ್ಲ, ಅವ್ರದ್ದು ಸಣ್ಣದೊಂದು ಗ್ರಾಮ ಪಂಚಾಯತ್ ಚುನಾವಣೆಯೂ ಕೂಡ ಗೆದ್ದಿಲ್ಲ ಬಿಡಿ, ಇನ್ನು ಮಧು ಬಂಗಾರಪ್ಪ ಅವರಿಗೆ ಈಡಿಗ ಸಮುದಾಯದ ಏಕಮೇವ ದ್ವಿತೀಯ ನಾಯಕರಾಗುವ ಎಲ್ಲ ಎಲ್ಲ ಅರ್ಹತೆಗಳಿದೆ. ಈಗ ಮತ್ತೊಬ್ಬ ಹಿಂದುಳಿದ ಸಮುದಾಯದ ನಾಯಕರಾಗಿ ಬಿ ಕೆ ಹರಿಪ್ರಸಾದ್ ಅವರು ಎಲ್ಲ ತಳ ಸಮುದಾಯಗಳನ್ನು ಒಗ್ಗೂಡಿಸ್ತಿರುವಂತಹ ಸಿದ್ದರಾಮಯ್ಯ ಅವರ ಜೊತೆ ನಿಂತು, ನಾನು ನಿಮ್ಮ ಸಹೋದರ, ನಾನು ನಿಮ್ಮ ಜೊತೆಲಿರ್ತೀನಿ, ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸೋಣ, ಎಲ್ಲರೂ ಸಾಮಾಜಿಕ ನ್ಯಾಯವನ್ನು ಸಮನಾಗಿ ಹಂಚೋಣ ಅನ್ನೋ ಮಾತನ್ನು ಹೇಳಬಹುದಲ್ವ? ಈಶ್ವರಾನಂದಪುರಿ ಶ್ರೀಗಳು ಕೂಡ ಹೇಳ್ತಿರುವಂಥದ್ದಿದೆ. ಆದರೆ
ದೇವೇಗೌಡರಂತಹ ದೇವೇಗೌಡರನ್ನ ಎದುರಾಕೊಂಡು, ಅದು ಯಾರಿಗೋಸ್ಕರ? ಅಲ್ಪಸಂಖ್ಯಾತ ಹಿಂದುಳಿದ ದಲಿತರಿಗೋಸ್ಕರ ಸಿದ್ದರಾಮಯ್ಯ ಅವರು ಸವಾಲು ಸ್ವೀಕರಿಸಿದ್ರಲ್ಲ, ಅಂತ ಸವಾಲು ಸ್ವೀಕರಿಸಿದಂತಹ ಸಿದ್ದರಾಮಯ್ಯ ಅವರನ್ನ ಪಂಚೊಳಗೆ ಯಾವ ಚಡ್ಡಿ ಹಾಕೊಂಡು ಓಡಾಡ್ತಿದ್ದಾರೋ ಅನ್ನುವಂತಹ ತುಚ್ಛ ಮಾತುಗಳ ಮೂಲಕ ನಿಂದಿಸಿದಂತಹ ಬಿ ಕೆ ಹರಿಪ್ರಸಾದ್ ಅವರು ನಿಜಕ್ಕೂ ಈಶ್ವರಾನಂದ ಪುರಿ ಶ್ರೀಗಳ ಜಾಗದಲ್ಲಿ ನಾರಾಯಣ ಗುರುಗಳನ್ನು ನೆನಪು ಮಾಡಿಕೊಂಡು ಅವರ ಹಾದಿಯನ್ನು ಪಾಲಿಸುವಂಥದ್ದು ಒಳ್ಳೆಯದಲ್ವ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.